ಮೊದಲನೇದಾಗಿ ಕಳೆದ ಬಾರಿ ಏನು ಒಂದು ಪೆಂಟಗಾನ್ ಚಿತ್ರದ ಒಂದು ಟ್ರೈಲರ್ ಬಿಡುಗಡೆ ಆಯ್ತು ಬಿಡುಗಡೆ ಆದಂತ ಸಂದರ್ಭದಲ್ಲಿ ಆ ಟ್ರೈಲರ್ ನ ನೋಡಿದಾಗ ಒಂದಷ್ಟು ಗೊಂದಲಗಳಾಗಿ ನಾನು ಅಶ್ವಿನಿ ಮೇಡಂ ಅವರ ಸ್ಟೇಜ್ ಮೇಲೆ ಅವತ್ತು ನೀವೆಲ್ಲ ಇದ್ದ್ರಿ ಅವತ್ತು ನನಗೆ ಅನ್ಸಿತ್ತೋ ಇಲ್ಲ ಖಂಡಿತವಾಗ್ಲೂ ಏನೋ ಒಂದು ದೊಡ್ಡ ಇದು ಒಂದು ಅವಘಡಕ್ಕೆ ಕಾರಣ ಆಗಬಹುದು ಈ ಚಿತ್ರವನ್ನ ಮಾಡುತ್ತಾ ಇರತಕ್ಕಂತದ್ದು ಅಂತ ಹೇಳಿ ಬಹಳಷ್ಟು ನನ್ನಲ್ಲಿ ಗೊಂದಲಗಳಿತ್ತು ಮತ್ತೆ ಸಹಜವಾಗಿ ಆ ಟ್ರೈಲರ್ ಅನ್ನು ನೋಡಿದಂತ ಸಾಕಷ್ಟುನಕ್ಕೆ ಆ ರೀತಿ ಗೊಂದಲಗಳಿತ್ತು ಆದರೆ ಇವತ್ತು ಬಂದು ಚಿತ್ರವನ್ನ ಅವರು ಅಷ್ಟು ಧೈರ್ಯವಾಗಿ ಬನ್ನಿ ಸರ್ ನೀವು ಸಿನಿಮಾ ನೋಡಿ ಹೆಂಗ್ ಕರೀತಾ ಇದ್ದಾರೆ ಇವರು ಇಷ್ಟೊಂದು ಇದು ಮಾಡ್ಕೊಂಡು ಫಿಲಂ ಈ ತರ ಕನ್ನಡ ಹೋರಾಟಗಾರರ ಬಗ್ಗೆ ಈ ರೀತಿ ಎಲ್ಲ ಹೇಳಿದರಲ್ಲ ಟ್ರೈಲರ್ಲಿ ಅಂತ ಹೇಳಿ ಆದರೆ ಬಂದು ಚಿತ್ರವನ್ನ ಸಂಪೂರ್ಣವಾಗಿ ನೋಡಿದಾಗ ನನಗೆ ಬಹಳ ಹೆಮ್ಮೆ ಅನಿಸ್ತು ಗುರುದೇಶ್ ಪಾಂಡೆ ಅವರ ಬಗ್ಗೆ ನನಗೆ ಬಹಳ ಖುಷಿ ಅನಿಸ್ತು ಸರ್ ಹೋರಾಟಗಾರರ ಜೀವನವನ್ನ ಒಂದು ದೃಷ್ಟಿಕೋನದಿಂದ ಜನ ನೋಡದೆ ಬೇರೆ ಆದರೆ ನಿಜವಾಗಿ ಹೋರಾಟಗಾರರ ಜೀವನ ಏನು ಅವರು ತಮ್ಮ ತನು ಮನವನ್ನ ಮತ್ತೆ ತಮ್ಮ ಕುಟುಂಬವನ್ನ ಬಿಟ್ಟು ಯಾವ ರೀತಿ ಹೊರಗಡೆ ಅವರು ತಮ್ಮನ್ನ ತಾವು ತೊಡಗಿಸಿಕೊಂಡು ಈ ನಾಡು ನುಡಿ ನೆಲ ಜಲ ವಿಚಾರವಾಗಿ ನಿಂತುಕೊತಾರೆ ಅನ್ನೋದು ಬಹಳ ಅದ್ಭುತವಾಗಿ ತೋರಿಸ್ತಾರೆ ಮೇಲಾಗಿ ಇಡೀ ಚಿತ್ರದಲ್ಲಿ ಐದು ಕಥೆಗಳು ಐದು ಕಥೆಗಳಲ್ಲಿ ಬಂದಿರತಕ್ಕಂತ ಪ್ರತಿಯೊಂದು ಕಥೆಗಳನ್ನ ನಾವು ಕೂತ್ಕೊಂಡು ನೋಡಬೇಕಾದ್ರೆ ಇಲ್ಲಿ ಇರತಕ್ಕಂತ ಜನರು ಎಲ್ಲರೂ ಈ ತರ ತಪ್ಪುಗಳು ನಾವು ಸಮಾಜದಲ್ಲಿ ಇವತ್ತಿನ ಈ ಒಂದು ಡಿಜಿಟಲ್ ಯುಗದಲ್ಲಿ ಯಾವ ಯಾವ ರೀತಿ ತಪ್ಪುಗಳನ್ನು ಮಾಡ್ಕೊತಾ ಇದ್ದೀವಿ ಯಾವ ಯಾವ ರೀತಿ ಸಂಕಷ್ಟಕ್ಕೆ ಸಿಗಾಕೊಂಡು ನಮ್ಮ ನಮ್ಮ ಜೀವನವನ್ನ ನಾವು ಹಾಳು ಮಾಡ್ಕೊತಾ ಇದ್ದೀವಿ ಅದಕ್ಕೆ ನಾವು ಯಾವ ರೀತಿ ಜಾಗರೂಕತೆಯಿಂದ ಬದುಕಬೇಕು ಅಂತ ಅನ್ನೋದು ಒಂದು ಸಂದೇಶಗಳನ್ನು ಇಟ್ಕೊಂಡು ಚಿಕ್ಕ ಚಿಕ್ಕ ಕಥೆಗಳಾಗಿ ಒಂದು ಐದು ಕಥೆಗಳಲ್ಲಿ ಚಿತ್ರವನ್ನು ತೋರಿಸಿರೋದು ನನ್ನ ಪ್ರಕಾರ ಇಡೀ ನಮ್ಮ ಕನ್ನಡ ಚಿತ್ರರಂಗದಲ್ಲೇ ಇದು ಒಂದು ಹೊಸ ಒಂದು ಒಂದು ಏನು ಹೇಳ್ಬೋದು ಅದಕ್ಕೆ ಅಂತ ಸ್ವಲ್ಪ ಪ್ರಯತ್ನ ಅಂತಾನೆ ಹೇಳ್ಬೋದು ವಿಭಿನ್ನವಾದಂತ ಪ್ರಯತ್ನ ಕನ್ನಡಿಗರು ನೀವು ಬಂದು ಯಾರೆಲ್ಲ ಈ ಚಿತ್ರವನ್ನ ಕೂತ್ಕೊಂಡು ನೋಡ್ತೀರಾ ನಿಮಗೆ ಅನ್ಸುತ್ತೆ ನಾಳೆ ದಿನ ಈ ಚಿತ್ರವನ್ನ ನೋಡಿದಾಗ ಇಲ್ಲಿ ಕೊಟ್ಟಿರತಕ್ಕಂತ ಒಂದೊಂದು ಸಂದೇಶಗಳು ನಿಮ್ಮ ಮಕ್ಕಳನ್ನ ಕರ್ಕೊಂಡು ಬನ್ನಿ ದಯಮಾಡಿ ನಾನು ಕೇಳ್ತೀನಿ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಬನ್ನಿ ನಿಮ್ಮ ಕುಟುಂಬನ ಕರ್ಕೊಂಡು ಬನ್ನಿ ಕರ್ಕೊಂಡು ಬಂದು ಫಿಲ್ಮ್ನ ನೋಡಿ ಖಂಡಿತವಾಗ್ಲೂ ಸಮಾಜದಲ್ಲಿ ಈ ಡಿಜಿಟಲ್ ಯುಗದಲ್ಲಿ ಆಗ್ತಾ ಇರತಕ್ಕಂಥ ಒಂದಷ್ಟು ತಪ್ಪುಗಳು ಖಂಡಿತವಾಗ್ಲೂ ಮುಗಿದು ಹೋಗಿ ಒಂದು ಒಳ್ಳೆ ಭವಿಷ್ಯವನ್ನು ರೂಪಿಸ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಸಂದೇಶ ಕೊಡ್ತಕ್ಕಂಥ ಸಿನಿಮಾ ಹೋರಾಟಗಾರರ ಬಗ್ಗೆ ಬಹಳ ಹೆಮ್ಮೆಯಿಂದ ಚಿತ್ರವನ್ನು ತೋರಿಸಿದ್ದಾರೆ ಒಟ್ಟಾರೆಯಾಗಿ ನಾನು ಬಹಳ ಹೃದಯದಿಂದ ಹೇಳ್ತೀನಿ ಸರ್ ಈ ಚಿತ್ರ ದೊಡ್ಡ ಮಟ್ಟದ ಯಶಸ್ಸನ್ನು ಕಾಣಲಿ ಎಲ್ಲ ಕನ್ನಡಿಗರು ಬಂದು ಸಪೋರ್ಟ್ ಮಾಡಿ ಚಿತ್ರ ಅಷ್ಟು ಅದ್ಭುತವಾಗಿದೆ ನಾರಾಯಣಗೌಡರು ಬಂದು ಚಿತ್ರವನ್ನು ನೋಡಿದ್ದಕ್ಕೆ ಅವ್ರಿಗೆ ಧನ್ಯವಾದಗಳು ಧರ್ಮರಾಜ್ ಗೌಡರು ಗುರುದೇಶ್ ಪಾಂಡೆಯವ್ರಿಗೂ ಅಶ್ವಿನಿ ಮೇಡಮ್ ಅವರು ಜಗಳ ಆಡಿದ್ದು ಇವತ್ತು ಖುಷಿಯಿಂದ ಮಾತಾಡ್ತಾ ಇದ್ದೀವಿ ಸೊ ಒಟ್ಟಾರೆಯಾಗಿ ಇಡೀ ಚಿತ್ರ ಸಖತ್ತಾಗಿದೆ ಜೈ ಕರ್ನಾಟಕ ಮಾತೆ ನಮಸ್ಕಾರ ಮಾತಾಡಲೇಬೇಕು ಏ ನೀವು ನಿಮ್ಮಲ್ಲಿ ತುಂಬಾ ಕ್ವೆಶನ್ಗಳಿತ್ತು